ಇತ್ತೀಚಿನ ದಿನಗಳಲ್ಲಿ ಯುವಕರಲ್ಲಿ ಯುವ ಜನತೆಗಳಲ್ಲಿ ಕೃಷಿ ಬಗ್ಗೆ ಆಸಕ್ತಿ ಕಡಿಮೆ ಆಗ್ತಾ ಇದೆ. ಗ್ರಾಮೀಣ ಭಾಗದಿಂದ ಯುವಕರೆಲ್ಲರೂ ಕೃಷಿಯನ್ನ ಬಿಟ್ಟು ಮಹಾನಗರಗಳಿಗೆ ವಲಸೆ ಹೋಗ್ತಾ ಇರೋದ್ರಿಂದ ಗ್ರಾಮೀಣ ಭಾಗದಲ್ಲಿ ಕೃಷಿ ಕಾರ್ಯ ಬಹಳ ವಿರಳವಾಗ್ತಾ ಇರೋದ್ರಿಂದ ಇದನ್ನ ಮನವರಿತ ಶಿರಸಿಯ ಜನಪರ ಸಂಘಟನೆಯಾದಂತಹ ಸ್ಕ್ವಾಡ್ವೇಸ್ನವರು ಯುವಕರಲ್ಲಿ ಭತ್ತದ ಕೃಷಿಯ ಬಗ್ಗೆ ಆಸಕ್ತಿಯನ್ನ ಮೂಡಿಸಬೇಕು ಹೇಳುವಂತ ನಿಟ್ಟಿನಲ್ಲಿ ಶಿರಸಿ ತಾಲೂಕಿನ ಉಂಚಳ್ಳಿಯಲ್ಲಿ ನಾಟಿ ಹಬ್ಬ ಎಂಬಂತ ಒಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ನಾಟಿ ಹಬ್ಬದಲ್ಲಿ ವಿವಿಧ ರೀತಿಯ ಹಲವು ತಳಿಗಳ ಭತ್ತದ ಗಿಡಗಳನ್ನು ಯುವಕರಿಗೆ ನಾಟಿ ಮಾಡಿಸುವ ಮೂಲಕ ಯುವಕರಿಂದ ನಾಟಿ ಮಾಡಿಸುವಂತ ಮೂಲಕ ಈ ಒಂದು ಕೃಷಿಗೆ ಹೆಚ್ಚಿನ ಆಸಕ್ತಿಯನ್ನು ವಹಿಸಲಿ ಯುವಕರು ಎಂಬಂತ ನಿಟ್ಟಿನಲ್ಲಿ ಒಂದು ವಿಶೇಷ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ನೀವು ನೋಡಬಹುದು ಇಲ್ಲಿ ಎಲ್ಲ ಯುವಕರು ಕೃಷಿ ಚಟುವಟಿಕೆಯಲ್ಲಿ ತೊಡಗಿಕೊಂಡಿದ್ದಾರೆ. ಮಹಿಳೆಯರು ಯುವಕರು ಹಾಗೂ ಇನ್ನಿತರ ಜನ ನೋಡಿ ಕೃಷಿ ಚಟುವಟಿಕೆಯನ್ನು ಮಾಡ್ತಾ ಇದ್ದಾರೆ. ಹಾಗೆ ನಾಟಿಯನ್ನು ಸಹ ಅಲ್ಲಿ ಮಾಡ್ತಾ ಇದ್ದಾರೆ. ಅಲ್ಲಿ ಆಧುನಿಕ ತಂತ್ರಜ್ಞಾನದ ಟಿಲ್ಲರ್ಗಳನ್ನು ಬಳಸ್ತಾ ಇದ್ದಾರೆ ಹಾಗೂ ನಮ್ಮ ಹಳೆಯ ಪರಂಪರೆಯ ಎತ್ತುಗಳ ನೇಗಿಲು ಹಾಕಿ ಎತ್ತುಗಳನ್ನು ಸಹ ಕೂಡ್ತಾ ಇದ್ದಾರೆ. ಇದು ನೋಡಬಹುದು ಇಲ್ಲಿ ಈ ಗದ್ದೆಯಲ್ಲಿ ಹಲವಾರು ರೀತಿಯ ವಿವಿಧ ತಳಿಗಳ ಭತ್ತವನ್ನ ನಾಟಿ ಮಾಡ್ಲಿಕ್ಕೆ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಬಹುದು ನೂರಾರು ಯುವಕರು ಯುವತಿಯರು ಈ ಗದ್ದೆಯಲ್ಲಿ ನಾಟಿ ಕಾರ್ಯವನ್ನ ಕಲಿತಾ ಇದ್ದಾರೆ. ಅದಕ್ಕೆ ಅವ್ರ ಜೊತೆಗೆ ಮತ್ತು ಹಿಂದಿನ ತಲೆಮಾರಿನವರು ಸಹ ಅವರು ಹೇಗೆ ನಾಟಿ ಮಾಡಬೇಕು ಹೇಳುವುದನ್ನ ತೋರಿಸ್ಕೊಡ್ತಾ ಇದ್ದಾರೆ. ಡಾಕ್ಟರ್ ವೆಂಕಟೇಶ್ ನಾಯ್ಕ್ ಅವರು ಈ ಒಂದು ಕಾರ್ಯಕ್ರಮವನ್ನು ಸ್ಕ್ವಾಡ್ವೇಸ್ ವತಿಯಿಂದ ಇಲ್ಲಿ ನಡೆಸ್ಕೊಡ್ತಾ ಇದ್ದಾರೆ. ಉಂಚಳ್ಳಿಯ ಸರಸ್ವತಿ ಫಾರ್ಮ್ನಲ್ಲಿ ಈ ಒಂದು ವಿಶೇಷ ಕಾರ್ಯಕ್ರಮ ನಡೀತಾ ಇದೆ. ಕರಾವಳಿ ಮುಂಜಾವು ಡಿಜಿಟಲ್ಗಾಗಿ ರಾಜು ಕಾನ್ಸೂರ್ ಶಿರ್ಸಿ. ಬ್ಯಾಂಕಿನ ವ್ಯವಹಾರ ಹೆಂಗಿರುತ್ತೆ, ಬೀಜ ಕೊಡೋದು ಮತ್ತು ತಗೊಳ್ಳೋದು ಏನಿದೆ ಆ ಕೆಲಸವನ್ನ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೇವೆ. ಆ ಕಾರಣಕ್ಕಾಗಿ ಇವತ್ತು ಇಲ್ಲಿ ಈಗ ಆ ನಾಟಿ ಹಬ್ಬ ಮಾಡಬೇಕು ಅನ್ನೋ ಮೂಲಕ ನಾವು ಈ ಕಾರ್ಯಕ್ರಮ ಮಾಡ್ಕೊಂಡಿದ್ದೇವೆ. ಇದು ಕಾರ್ಯಕ್ರಮದ ರೂಪರೇಷೆ ಕೊಟ್ಟಿದ್ದೇವೆ. ಪಾರಂಪರಿಕ ಪದ್ಧತಿಯಲ್ಲಿ ನೈಸರ್ಗಿಕವಾಗಿ ಹಿಂದಿನ ತಲೆಮಾರಿನವರು ಹಿಂದಿನ ಜನ ಯಾವ ರೀತಿ ನೈಸರ್ಗಿಕವಾಗಿ ಸರಳವಾಗಿ ಸಾತ್ವಿಕವಾಗಿ ಕಾರ್ಯಕ್ರಮ ಇದು ನಾಟಿ ಮಾಡ್ತಾ ಇದ್ರು, ಕೃಷಿಯನ್ನು ಮಾಡ್ತಾ ಇದ್ರು, ಅದೇ ವಾತಾವರಣ ಇರಬೇಕು ಅನ್ನೋದನ್ನ ಆಧುನಿಕ ತಂತ್ರಜ್ಞಾನಗಳನ್ನ ಬಳಸ್ಕೊಂಡು ಪಾರಂಪರಿಕ ಪದ್ಧತಿಯಲ್ಲಿ ನಾವು ಈ ಕೃಷಿಯನ್ನ ಮಾಡಬೇಕು, ನಮ್ಮ ಭೂಮಿಯನ್ನ ಉಳಿಸಬೇಕು, ಭೂಮಿಯಲ್ಲಿರುವಂತಹ ಜೀವ ಜಂತುಗಳನ್ನ ನಾವು ರಕ್ಷಣೆ ಮಾಡಬೇಕು, ಜೊತೆಗೆ ನಮಗೆ ಪೌಷ್ಟಿಕ ಆಹಾರವಾದಂತಹ ಸಾತ್ವಿಕ ಆಹಾರವಾದಂತ ಆಹಾರ ನಮ್ಮ ಸಮಾಜಕ್ಕೆ ಲಭ್ಯ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಈ ಕೆಲಸವನ್ನ ಮಾಡ್ತಾ ಇದ್ದೇವೆ.